ಎಲ್ರಿಗೂ ನಮಸ್ಕಾರ. ಸ್ವಾದಿಷ್ಟ ಪಾಕ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಡೆಸಿಕೇಟೆಡ್ ಕೊಕೊನಟ್ಟಿಂದ 10 ನಿಮಿಷದಲ್ಲಿ ಯಾವ ಥರ ಉಂಡೆಗಳನ್ನು ಮಾಡ್ಕೊಳ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಅಷ್ಟೊಂದು ಮೆಲ್ಟಿಂಗ್ ಲಡ್ಡು 10 ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು 1 ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನಟ್ ತೊಗೊಂಡಿದ್ದೀನಿ, 1/2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1/2 ಕಪ್ಪಷ್ಟು ಹಾಲು, ಹಾಗೆ 1 ಟೇಬಲ್ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಒಂದು ದಪ್ಪ ತಳ ಇರೋ ಪಾತ್ರೆ ಅಥವಾ ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಬೇಕು. ತುಪ್ಪ ಹಾಕಿ ಹಾಗೆ ಇದಕ್ಕೆ ಡೆಸಿಕೇಟೆಡ್ ಕೊಕೊನಟನ್ನು ಹಾಕ್ಕೊಳ್ತಾ ಇದ್ದೀನಿ. ಡೆಸಿಕೇಟೆಡ್ ಕೊಕೊನಟ್ ನಿಮಗೆ ಸಿಕ್ತಿಲ್ಲ ಅಂದರೆ ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ತೆಂಗಿನಕಾಯಿ ಮೇಲ್ಗಡೆ ಇರೋ ಅಂಥ ಸಿಪ್ಪೆ ಎಲ್ಲ ತೆಗೆದು ಪೂರ್ತಿಯಾಗಿ ವೈಟ್ ಪಾರ್ಟ್ನ ಮಾತ್ರ ತುರಿದು ನೀವು ಮಿಕ್ಸಿನಲ್ಲಿ ಹಾಕಿ ಈ ಥರ ಸ್ವಲ್ಪ ಫೈನಾಗಿ ಪೌಡರ್ ಮಾಡಿಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಡೆಸಿಕೇಟೆಡ್ ಕೊಕೊನಟ್ ರೆಡಿ ಆಗುತ್ತೆ. ಕಂಟಿನ್ಯೂಸ್ ಆಗಿ ಇದನ್ನು ನೀವು ಕೈಯಾಡಿಸ್ತಾನೇ ಇರಬೇಕು. ಈಗ ಇದಕ್ಕೆ 1/2 ಕಪ್ಪಷ್ಟು ಹಾಲನ್ನು ಇಟ್ಕೊಂಡಿದ್ವಲ್ಲ, ಹಾಲನ್ನು ಹಾಕಿ ಸಣ್ಣ ಉರಿ ಇಟ್ಕೊಳ್ಳಿ. ಈಗ ಸಿಮ್ಮರಲ್ಲಿ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಕೈಯಾಡಿಸ್ಕೊಳ್ತಾ ಹೋಗಬೇಕು. ಸುಮಾರು ಇದು 4-5 ನಿಮಿಷದಲ್ಲಿ ಹಾಲೆಲ್ಲ ಎಬ್ಸಾರ್ಬ್ ಆಗುತ್ತೆ. ಅಲ್ಲಿ ತನಕ ನೀವು ಇದನ್ನು ಕೈಯಾಡಿಸ್ಕೊಳ್ತಾ ಇರಿ. ನೋಡಿ, ಈಗೊಂದು 5 ನಿಮಿಷ ಆಗಿದೆ. ನಾನು ಇದಕ್ಕೆ ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಹಾಕ್ಕೊಂಡ ತಕ್ಷಣ ಇದು ಪೂರ್ತಿಯಾಗಿ ಸಕ್ಕರೆ ಎಲ್ಲ ಬಿಸಿಗೆ ಮೆಲ್ಟಾಗಿ ನೀರಾಗೋಕ್ಕೆ ಶುರು ಆಗುತ್ತೆ. ಹಾಗೆ ಇದನ್ನು ಕೈಯಾಡಿಸ್ಕೊಳ್ತಾ ಹೋಗಿ ಲೋ ಫ್ಲೇಮಲ್ಲಿ. ನೀವು ಇದಕ್ಕೆ ಬೇಕಿದ್ರೆ ಏಲಕ್ಕಿ ಪುಡಿನ ಹಾಕ್ಕೊಳ್ಬೋದು. ನೋಡಿ, ಪೂರ್ತಿಯಾಗಿ ಸಕ್ಕರೆ ಎಲ್ಲ ಮೆಲ್ಟಾಗಿದೆ. ನೋಡಿ, ಇದರಲ್ಲಿ ಶುಗರ್ ಸಿರಪ್ ಥರ ಏನೂ ಕಾಣ್ತಾ ಇಲ್ಲ, ಪೂರ್ತಿಯಾಗಿ ಅಬ್ಸರ್ವ್ ಆಗಿದೆ. ಹಾಗೆ ಇದು ಪೂರ್ತಿಯಾಗಿ ಈ ಥರ ಪ್ಯಾನಿಂದ ಸಪ್ರೇಟ್ ಆಗ್ತಾ ಇದೆ. ಈ ಸ್ಟೇಜಿಗೆ ಬಂದರೆ ಸಾಕು, ನೀವು ಗ್ಯಾಸ್ ಸ್ಟೌನ ಆಫ್ ಮಾಡ್ಕೊಂಬಿಡಬೇಕು. ಈಗ ನಾನು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ತೀನಿ. ಹಾಗಂತ ತುಂಬಾ ತಣ್ಣಗಾಗಬಾರ್ದಿದ್ದು, ಸ್ವಲ್ಪ ನೀವು ಕೈಯಿಂದ ಟಚ್ ಮಾಡೋ ಅಷ್ಟು ಬಿಸಿ ಇರಬೇಕಿದ್ರೆ. ಎರಡೂ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈಗ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನೀವು ಇನ್ಸ್ಟಂಟಾಗಿ 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನೋಡಿ, ಈ ಥರ ರೌಂಡಾಗಿ ಮಾಡಿ ನಾನು ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಇಟ್ಕೊಂಡು ಇದಕ್ಕೆ ಈ ಥರ ಪೂರ್ತಿಯಾಗಿ ಕೋಟ್ ಮಾಡಿ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಮೇಲ್ಗಡೆ 1 ಲೇಯರು ಡೆಸಿಕೇಟೆಡ್ ಕೊಕೊನಟ್ ಹಾಕ್ಕೊಳ್ಳೋದು. ಇದು ಆಪ್ಷನಲ್ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.